ಇಂದು ಅಕ್ಟೋಬರ್ ಇಪ್ಪತ್ತೈದರಂದು ದೀಪಾವಳಿ ಹಬ್ಬದಂದು ಅಮಾವಾಸ್ಯೆ ಇದ್ದು ಕೇತುಗ್ರಸ್ತ ಸೂರ್ಯಗ್ರಹಣವೂ ಇರಲಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಕಾಣಿಸಿಕೊಳ್ತಿರುವ ಕೇತುಗ್ರಸ್ತ ಸೂರ್ಯಗ್ರಹಣದಿಂದ ಯಾವ ರಾಶಿಗಳಿಗೆ ಒಳ್ಳೆಯದಾಗತ್ತೆ ಯಾವ ರಾಶಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರತ್ತೆ ಭಾರತದಲ್ಲಿ ಗ್ರಹಣದ ಸಮಯವಾದರೂ ಯಾವುದು ಗ್ರಹಣ ಇರುವ ಕಾರಣ ದೇವಸ್ಥಾನಕ್ಕೆ ಹೋಗಬಹುದಾ ಹಬ್ಬವನ್ನು ಆಚರಿಸಬಹುದಾ ಯಾವ ಕೆಲಸಗಳನ್ನು ಮಾಡಬಾರದು ಆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡುವ ಮುನ್ನ ನಿಮಗೂ ಕೂಡ ನಿಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬವನ್ನ ಆಚರಿಸುತ್ತಿದ್ದು ಗ್ರಹಣವನ್ನ ಪಾಲನೆ ಮಾಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಪ್ರತಿ ವರ್ಷ ಗ್ರಹಣ ಇದ್ದೇ ಇರುತ್ತೆ ಮತ್ತು ಈ ಸೂರ್ಯ ಗ್ರಹಣ ದೀಪಾವಳಿ ಹಬ್ಬದಂದು ನಡೀತಾ ಇರೋದು ತುಂಬಾ ವಿಶೇಷ ಇನ್ನು ಈ ಬಾರಿಯ ಸೂರ್ಯಗ್ರಹಣ ಭಾರತದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಶುರುವಾಗಲಿದ್ದು ಸಂಜೆ ಐದು ನಲವತ್ತೆರಡಕ್ಕೆ ಮುಗಿಯಲಿದೆ ಇನ್ನು ಗ್ರಹಣವಿರುವ ಕಾರಣ ಎಲ್ಲರೂ ಕೂಡ ಹಬ್ಬವನ್ನ ಅಕ್ಟೋಬರ್ ಇಪ್ಪತ್ನಾಲ್ಕರಂದೇ ಆಚರಿಸಲಿದ್ದಾರೆ ಇನ್ನು ಗ್ರಹಣ ಮುಗಿದ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬಹುದು ಇನ್ನು ಮಕ್ಕಳು ಮತ್ತು ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಆಚೆ ಓಡಾಡಬಾರದು ಈ ಗ್ರಹಣದಿಂದಾಗಿ ಮೇಷ ಸಿಂಹ ವೃಶ್ಚಿಕ ಹಾಗೂ ಮೀನರಾಶಿಯ ಮೇಲೆ ತುಂಬಾ ಅದೃಷ್ಟ ಲಭಿಸಲಿದೆ ಇನ್ನು ಮೆಕ್ಕ ರಾಶಿಗಳ ಮೇಲೆ ಯಾವುದೇ ಪರಿಣಾಮ ಇರುವುದಿಲ್ಲ ಇನ್ನು ಸೂರ್ಯಗ್ರಹಣ ಶುರುವಾಗುವ ಮೂರು ಗಂಟೆಗಳ ಮೊದಲೇ ಆಹಾರವನ್ನು ಸೇವಿಸಿ ಅಂದರೆ ಮಧ್ಯಾಹ್ನ ಒಂದೂವರೆ ಮುಂಚೆಯೇ ಊಟವನ್ನು ಮಾಡಬೇಕು ಮತ್ತು ಮನೆಯ ನೀರಲ್ಲಿ ದರ್ಬೆಯಹುಲ್ಲನ್ನು ಹಾಕಿದರೆ ಸೂರ್ಯಗ್ರಹಣದ ಕಿರಣಗಳು ಇದರ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳುತ್ತೆ ಇನ್ನು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ತಮ್ಮ ಇಷ್ಟ ದೈವದ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಇನ್ನು ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ